ಬೆಳಂಬೆಳಗ್ಗೆ ಘರ್ಜಿಸಿದ ಮಹಾನಗರಪಾಲಿಕೆಯ ಜೆಸಿಬಿಗಳು ಅತಿಕ್ರಮಣ ಫುಟ್ಪಾತ್ ತೆರವು ವಿಜಯಪುರ ನಗರದ ಅತಾವುಲ್ಲಾ ಸರ್ಕಲ್ ಇಂದ ಹಕೀಂ ಚೌಕ್ ವರೆಗೆ ಫುಟ್ಪಾತ್ ಅತಿಕ್ರಮ ಮಾಡಿದ್ದ ಅಂಗಡಿ ಮತ್ತು ಮನೆಗಳ ತೆರವು ಕಾರ್ಯಾಚರಣೆ ನಡೆದಿದ್ದು ಮೊದಲು ಜನರಿಗೆ ನೋಟಿಸ್ ನೀಡಿ ಇಂದು ತೆರವು ಕಾರ್ಯಾಚರಣೆ ಮಾಡಲಾಯಿತು ಮಹಾನಗರಪಾಲಿಕೆ ಆಯುಕ್ತ ವಿಜಯ ಮೆಕ್ಕಳಕಿ ಉಪ ಆಯುಕ್ತ ಮಹಾವೀರ ಬೋರಣ್ಣನವರ ಸಮ್ಮುಖದಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಮಾತನಾಡಿದ ಆಯುಕ್ತರು ಹಕೀಂ ಚೌಕಿಂದ ಅತಾವುಲ್ಲಾ ಚೌಕ್ ವರೆಗೆ ರಸ್ತೆ ಅಗಲೀಕರಣ ಕಾಮಗಾರಿ ನಡೆಯುತ್ತಿದ್ದು ರಸ್ತೆ ಮೇಲೆ ಅತಿಕ್ರಮಣ ಮನೆ ಅಂಗಡಿ ಹಾಗೂ ಮುಂಗಟ್ಟುಗಳನ್ನು ತೆರವು ಕಾರ್ಯಾಚರಣೆಯನ್ನು ಇಂದು ಬೆಳಿಗ್ಗೆ 7 ಗಂಟೆಯಿಂದ ಮಾಡುತ್ತಿದ್ದೇವೆ ಜನ ಸ್ವತಃ ಇದಕ್ಕೆ ಸ್ಪಂದಿಸಿ ತಾವು ಕೂಡ ತೆರವು ಮಾಡಿಕೊಳ್ಳುತ್ತಿದ್ದಾರೆ ಒಳ್ಳೆಯ ರೀತಿಯಲ್ಲಿ ಜನರು ಸಹಕಾರ ನೀಡುತ್ತಿದ್ದಾರೆ ಅವರಿಗೆ ಧನ್ಯವಾದ ತಿಳಿಸುತ್ತೇನೆ ಈ ರಸ್ತೆ ಕಾಮಗಾರಿಯು ಸುಮಾರು 2 ಕೋಟಿ ವೆಚ್ಚದಲ್ಲಿ ನಡೆಯುವುದು ಅದರ ಟೆಂಡರ್ ಆಗಿದೆ ಹಾಗೂ ವರ್ಕ್ ಆರ್ಡರ್ ಕೂಡ ಕೊಟ್ಟಿದ್ದೇವೆ ಹೀಗಾಗಿ ನಾಳೆಯಿಂದ ಕೆಲಸ ಪ್ರಾರಂಭ ಮಾಡಲಾಗುವುದು ರಂಜಾನ್ ಹಬ್ಬ ಸಮೀಪವಿದೆ ಜನರು ಹಬ್ಬಕ್ಕಿಂತ ಮುಂಚೆ ನಮಗೆ ರಸ್ತೆ ನಿರ್ಮಾಣ ಮಾಡಿ ಕೊಡಿ ಎಂದಿದ್ದಾರೆ ಅದರಂತೆ ನಾವು ಕೆಲಸ ಪೂರ್ಣಗೊಳಿಸುತ್ತೇವೆ ಎಂದರು ರಂಜಾನ್ ಹಬ್ಬ ಮುಗಿಯುವವರೆಗೆ ನಮಗೆ ರಸ್ತೆ ಮಾಡಿಕೊಟ್ಟು ಒಂದು ಹಬ್ಬವನ್ನು ವಿಜಯವನ್ನು ಆಚರಣೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತಿದ್ದಾರೆ ಆ ಪ್ರಕಾರ ನಾವು ಸಹಿತ ಪಾಲಿಕೆಯಿಂದ ಅದನ್ನು ನಾವು ಕೂಡಲೇ ರಸ್ತೆ ಕಾಮಗಾರಿ ಪೂರ್ಣಗೊಳಿಸ್ತೀವಿ ನಮ್ದು ಈಗಾಗಲೇ ಟೆಂಡರ್ ಆಗಿದೆ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ ಹೀಗಾಗಿ ನಮ್ಮ ಕೆಲಸ ಪ್ರಾರಂಭ ಮಾಡೋಕೆ ಏನು ತೊಂದರೆ ಇಲ್ಲ ನಾವು ಕೂಡಲೇ ನಾಳೆಯಿಂದ ಕೆಲಸ ಪ್ರಾರಂಭ ಮಾಡ್ತೀವಿ ಇವತ್ತು ಮುಗೀತು ಬೆಳಗ್ಗೆ ನಾವು 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಇವತ್ತೆಲ್ಲ ಸಂಪೂರ್ಣವಾಗಿ ತೆರವುಗೊಳಿಸಿದ್ವಿ ಇಲ್ಲಿ ಸಾಕಷ್ಟು ಜನರು ಲೀಡರ್ಸ್ ಇರ್ಬೋದು ಎಲ್ಲ ಇಲ್ಲಿ ಸಾರ್ವಜನಿಕರು ಬಹಳ ಸಹಕಾರ ನೀಡಿದ್ದಾರೆ ನಮ್ಮ ಮಾಧ್ಯಮದ ಮೂಲಕ ಅವರೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ ಥ್ಯಾಂಕ್ ಯು